ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇನ್ನು ಕೂಡ ಎಷ್ಟು ಟೈಮ್ ಬೇಕು ಆಲ್ರೆಡಿ ನಮಗೆ ಅರ್ಥ ಆಗುತ್ತೆ. ಟೆಕ್ನಿಕಲ್ ಒಂದಂತ ಸಮಸ್ಯೆಗಳು ಆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಟೆಕ್ನಾಲಜಿಗಳಿಂದ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಏಜೆನ್ಸಿಗೆ ಅಸಲಿ ಕಾರಣ ಏನು ಗೊತ್ತ ಈ ರೀತಿಯಾಗಿ ಆಗೋದಿಕ್ಕೆ ಈಗ ಇವರು ಹೇಳ್ತಾರಲ್ಲ ತಾಂತ್ರಿಕ ಕಾರಣ ತಾಂತ್ರಿಕ ಕಾರಣ ಅಂತ ಹೇಳಿ ಹಾಗಾದ್ರೆ ತಾಂತ್ರಿಕ ಕಾರಣ ಈ ರೀತಿಯಾದಂತ ಸಮಸ್ಯೆಯನ್ನ ಬರೋದಿಕ್ಕೆ ಏನು ಕಾರಣ ಎರಡು ದಿನಗಳಿಂದಲೂ ಸರಿಯಾದ ಟೈಮ್ ಗೆ ಸಿಗ್ತಾ ಇಲ್ಲ ಆಂಬುಲೆನ್ಸ್ ಯಾವ ಸಂದರ್ಭದಲ್ಲಿ ಅವಶ್ಯಕ ಇದೆಯೋ ಯಾರಿಗೆ ಅವಶ್ಯಕ ಇದೆಯೋ ಅವರಿಗೆ ಸಿಗ್ತಾನೆ ಇಲ್ಲ ಜೀವವನ್ನ ಉಳಿಸುವಂತ ನಿಟ್ಟಿನಲ್ಲಿ ಕಾಲ್ ಮಾಡಿದ್ರೆ ಕಾಲ್ ಕನೆಕ್ಟೇ ಆಗ್ತಾ ಇಲ್ಲ ಆರೋಗ್ಯ ಇಲಾಖೆಯ ಆ ಒಂದು ನಿರ್ಲಕ್ಷ್ಯದಿಂದ ಹೆಲ್ತ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ 14 ವರ್ಷದಿಂದ ಸಾಫ್ಟ್ವೇರ್ ಚೇಂಜ್ ಮಾಡಿಲ್ಲ ಆರೋಗ್ಯ ಇಲಾಖೆ ಹಳೆಯ ಸಾಫ್ಟ್ವೇರ್ ಅನ್ನೇ ಬಳಸ್ತಾ ಇದೆ ಜಿವಿಕೆ 14 ವರ್ಷದಿಂದ ಸಾಫ್ಟ್ವೇರ್ ಅಲ್ಲಿ ಅಪ್ಗ್ರೇಡ್ ಆಗೇ ಇಲ್ಲ ಜಿವಿಕೆಯಲ್ಲಿ ಬಳಸ್ತಾ ಇರೋದು 14 ವರ್ಷದ ಹಿಂದಿನ ಸಾಫ್ಟ್ವೇರ್ ಸಾಫ್ಟ್ವೇರ್ ನತ್ತ ಗಮನವೇ ಹರಿಸಿಲ್ಲ ಆರೋಗ್ಯ ಇಲಾಖೆ ಹೀಗಾಗಿ ಟೈಲರಿಂಗ್ ಕಲಿಯೋದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸಿನೆಸ್ ಶುರು ಮಾಡಿ ಅದರ್ ಬೋರ್ಡ್ ನಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ ಸಾಫ್ಟ್ವೇರ್ ಬದಲಾವಣೆಗೆ ಜೀವಿಕೆ ಮನವಿ ಮಾಡಿದ್ರು ನೋ ಯೂಸ್ ಈಗ ಲೊಕೇಶನ್ ಬೇಸ್ ಸರ್ವಿಸ್ ಸಾಫ್ಟ್ವೇರ್ ಗೆ ಅಪ್ಡೇಟ್ ಆಗಬೇಕಾಗುತ್ತೆ समस्य बगहरदे असले कारण ऐन ना नोड़ता डीटेल्स को नम रिपोर्टर आशिक मुल्की नेर संपर्क जॉइन आगे आशिक यारीगू अर्थ आगते होली सॉफ्टवेयर विचार बंद्रे अटलीस्ट मोबाइल अस्ट सल अपडेट अपग्रेड आगुं ना नोड़ी इंत दुड मटद इू अत्यंत नहींव याके निर्लक्ष्य कारण आगे जवाबदारिया इवरे तक अंत ಹೌದು ನವಿತಾ ಒಂದು ರಾಜ್ಯದ ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಸ್ಥಾಪಿಸಲಾಗಿರುವಂತ ಒಂದು ಕಂಟ್ರೋಲ್ ರೂಮ್ ಏನಿದೆ 108 ಅದರಲ್ಲಿ ಈ ರೀತಿಯಾಗಿರುವಂತ ಒಂದು ಸಮಸ್ಯೆ ಉದ್ಭವಗೊಂಡು ರಾಜ್ಯದಲ್ಲಿ ಒಂದು ಅಘೋಷಿತವಾಗಿ ಹೆಲ್ತ್ ಎಮರ್ಜೆನ್ಸಿ ಕೂಡ ಇದೀಗ ಘೋಷಣೆ ಆಗಿರುವಂತದ್ದು ಇದರಿಂದ ಸಾಕಷ್ಟು ಜನರಿಗೆ ಸಮಸ್ಯೆ ಆಗಿದೆ ತುರ್ತು ಸಂದರ್ಭಗಳಲ್ಲಿ ಅಂದ್ರೆ ಒಂದು ಅಪಘಾತ ಆಗಿರುತ್ತೆ ಅಥವಾ ಏನಾದರೂ ಹೆಲ್ತ್ ಎಮರ್ಜೆನ್ಸಿ ಇರುತ್ತೆ ಇಂತ ಸಮಯದಲ್ಲಿ 108 ಗೆ ಕರೆ ಮಾಡುವಂತದ್ದು ಕರೆ ಮಾಡಬೇಕು ಅನ್ನುವಂತ ಒಂದು ಸಾಮಾನ್ಯ ಜ್ಞಾನ ಜನರು ತಲೆಯಲ್ಲಿ ಫಿಕ್ಸ್ ಆಗಿರ್ತಾರೆ ಇಂತ ಸಂದರ್ಭದಲ್ಲಿ 108 ಗೆ ಕರೆ ಮಾಡಿದಾಗ ಅಂದ್ರೆ ಸೇವೆ ಸಿಗಲ್ಲ ಅಂತಂದ್ರೆ ಇದು ಒಂದು ಜೀವಕ್ಕೆ ಸಂಚಕಾರ ತಂದುಕೊಳ್ಳುವ ನಿಟ್ಟಿನಲ್ಲೂ ಕೂಡ ಇದರ ಪರಿಣಾಮಗಳು ನಾವು ದುಷ್ಪರಿಣಾಮಗಳು ಬೀರ್ತಾ ಹೋಗ್ತವೆ ಆದ್ರೆ ಕಳೆದ ಶನಿವಾರದಿಂದ 2 ದಿನಗಳ ಹಿಂದೆ ಶನಿವಾರ ರಾತ್ರಿಯಿಂದನೂ ಕೂಡ ಈ ರೀತಿಯಾಗಿರುವಂತ ಒಂದು ಸಮಸ್ಯೆಯಿಂದ ರಾಜ್ಯದಲ್ಲಿ ಅಘೋಷಿತವಾಗಿ ಹೆಲ್ತ್ ಎಮರ್ಜೆನ್ಸಿ ಏನು ಘೋಷಣೆ ಆಗಿರೋ ರೀತಿಯಲ್ಲಿದೆ ಇದರ ಬಗ್ಗೆ ಈಗಾಗಲೇ ರಾಜ್ಯ ಆರೋಗ್ಯ ಇಲಾಖೆ ಬಹಳ ಗಂಭೀರವಾಗಿ ತೆಗೆದುಕೊಂಡು ಇದನ್ನ ಸಾರ್ಟ್ ಔಟ್ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳುತ್ತಾ ಇದೆ ಆದರೆ ಇದಕ್ಕೆ ಅಸಲಿ ಕಾರಣ ಏನು 108 ಸೇವೆ ಯಾಕೆ ಇಂತ ಸಂದರ್ಭದಲ್ಲಿ ಕೈ ಕೊಡ್ತು ಅನ್ನುವಂತದ್ದು ಒಂದು ಈ ರೀತಿಯಾಗಿರುವಂತ ಒಂದು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ನಾವು ಯಶಸ್ವಿ ಆಗಿದ್ದೀವಿ ಪ್ರಮುಖವಾಗಿ 14 ವರ್ಷಗಳ ಹಿಂದೆ 108 ಸ್ಥಾಪನೆ ಆದಾಗ ಅವಾಗ ಇನ್ಸ್ಟಾಲ್ ಆಗಿರುವಂತ ಒಂದು ಸಾಫ್ಟ್ವೇರ್ ಈಗಲೂ ಕೂಡ ಬಳಸ್ತಾ ಇದ್ದಾರೆ ಅದನ್ನ ಕಾಲಕಾಲಕ್ಕೆ ಅಪ್ಡೇಟ್ ಮಾಡ್ಕೊಂಡು ಈ ಕಾಲಕ್ಕೆ ತಕ್ಕಂತೆ ಈ ಫೀಚರ್ ಗಳನ್ನೆಲ್ಲ ಬದಲಾವಣೆ ಮಾಡ್ಕೊಂಡು ಬಳಸ್ಕೋಬೇಕಿತ್ತು ಜೀವಿಕೆ ಸಂಸ್ಥೆ ಇದಕ್ಕೆ ರಾಜ್ಯ ಆರೋಗ್ಯ ಇಲಾಖೆ ಕೂಡ ಅದನ್ನ ಮಾನಿಟರ್ ಮಾಡಬೇಕಿತ್ತು ಆದರೆ ಟೆಂಡರ್ ಪಡೆದುಕೊಂಡಿರುವಂತ ಜೀವಿಕೆ ಸಂಸ್ಥೆ ಕೂಡ ಅದನ್ನ ಮಾಡಿಲ್ಲ ಅದನ್ನ ಮಾನಿಟರ್ ಮಾಡಬೇಕಾಗಿರುವಂತ ರಾಜ್ಯ ಆರೋಗ್ಯ ಇಲಾಖೆ ಸರ್ಕಾರ ಕೂಡ ಅದನ್ನ ಮಾಡದೇ ಇರುವಂತ ನಿಟ್ಟಿನಲ್ಲಿ ಈಗ ಈ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು ಪ್ರತಿದಿನ ಈ ಸಮಸ್ಯೆಗೂ ಮೊದಲು ಪ್ರತಿದಿನ ಸುಮಾರು ಹೆಚ್ಚು ಕಮ್ಮಿ 10,000ದಷ್ಟು ಕರೆಗಳು 108 ಕಂಟ್ರೋಲ್ ರೂಮ್ ಗೆ ಬರ್ತಾ ಇತ್ತು ಆದರೆ ಈ ಒಂದು ಸಮಸ್ಯೆ ಉದ್ಭವ ಆಗಿರುವ ನಂತರದಲ್ಲಿ 1500 2000 ಕರೆಗಳು ಮಾತ್ರ ಸ್ವೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇರುವಂತದ್ದು ಈಗಾಗಲೇ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಎಷ್ಟರ ಮಟ್ಟಿಗೆ ಅದು ಎಫೆಕ್ಟಿವ್ ಆಗುತ್ತೆ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗುತ್ತೆ ಅಂದ್ರೆ ಕೋವಿಡ್ ಕಾಲದಲ್ಲಿ ಸ್ಥಾಪನೆ ಆಗಿರುವಂತ ಕಂಟ್ರೋಲ್ ರೂಮ್ ಏನಿತ್ತು 112 ಅನ್ನುವಂತದ್ದು ಅದರ ಮೂಲಕ ನಾವು ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಜನಸಾಮಾನ್ಯರು ಅಥವಾ ಎಲ್ಲೋ ಒಂದು ಕಡೆ ಏನೋ ಒಂದು ಅಪಘಾತ ಆಯಿತು ಅಂದಾಗ ತಕ್ಷಣ ನಮಗೆ ನೆನಪಿಗೆ ಬರುವಂತದ್ದೇ 108 ಹೀಗಾಗಿ 108 ನಂಬರ್ ಅನ್ನು ಟೋಲ್ ಫ್ರೀ ನಂಬರ್ ಅನ್ನು ಅವರು ಸರಿ ಆದಷ್ಟು ಬೇಗ ಸರಿ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸುವ ನಿಟ್ಟಿನಲ್ಲಿ ಮುಂದಕ್ಕೆ ಹೋಗುತ್ತೆ ನವಿತಾ